ಮಂಡ್ಯ ಜಿಲ್ಲೆ ಒಂದಲ್ಲ ಒಂದು ಕಾರಣಕ್ಕೆ ಪದೇ ಪದೇ ಸುದ್ದಿ ಆಗ್ತಾನೆ ಇದೆ. ಈಗಾಗಲೇ ಸುಮಾರು ಪ್ರಕರಣಗಳು ಕೋರ್ಟಿನ ಹಂತದಲ್ಲಿ ಇದಾವೆ. ವಿಚಾರಣೆಗಳು ನಡೀತಾ ಇಲ್ಲ. ಬೇಗ ಬೇಗ ವಿಚಾರಣೆಗಳು ನಡೆದು ಪ್ರಕರಣಗಳು ಖುಲಾಸೆ ಆಗಬೇಕು. ಸಾವಿರ ಸಾವಿರ ಹೆಣ್ಣು ಮಕ್ಕಳ ಮಾರಣ ಹೋಮ ನಡೀತಾ ಇದೆ. ಇದು ನಿಜವಾಗ್ಲೂ ಕೂಡ ಮಂಡ್ಯ ಜಿಲ್ಲೆಗೆ ಶೋಭೆ ತರುವಂತದ್ದಲ್ಲ. ಈ ಹೆಣ್ಣು ಭ್ರೂಣ ಹತ್ಯೆ ಅನ್ನುವಂಥದ್ದು ಇವತ್ತು ಹೊಸದಾಗಿ ನಡೀತಿರುವಂತದ್ದಲ್ಲ. ಮಂಡ್ಯ ಜಿಲ್ಲೆ ಒಂದಲ್ಲ ಒಂದು ಕಾರಣಕ್ಕೆ ಪದೇ ಪದೇ ಸುದ್ದಿ ಆಗ್ತಾನೆ ಇದೆ. ಮರ್ಯಾದೆಗಳ ಹತ್ಯೆಗಳು, ಸಾಮೂಹಿಕ ಅತ್ಯಾಚಾರಗಳು, ಹೆಣ್ಣು ಭ್ರೂಣ ಹತ್ಯೆಗಳು, ಈ ತರದ ವಿಚಾರಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇರುವಂತದ್ದು ಮಂಡ್ಯ ಜನತೆಗೆ ಮತ್ತು ಇಲ್ಲ ಜಿಲ್ಲಾಡಳಿತಕ್ಕೆ ನಿಜವಾಗ್ಲೂ ನಾಚಿಕೆ ಪಡುವಂತ ವಿಚಾರ, ತಲೆ ತಗ್ಗಿಸುವಂತ ವಿಚಾರ. ಈ ಹೆಣ್ಣು ಭ್ರೂಣ ಹತ್ಯೆ ಜಾಲ ಸುಮಾರು 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಇಲ್ಲಿಯ DHO ಗಮನಕ್ಕೂ ಬಂದಿತ್ತು. ಇಲ್ಲಿರುವಂತ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಬಂದಿತ್ತು. ಆದ್ರೂ ಕೂಡ ಈ ಜಾಲವನ್ನ ಪತ್ತೆ ಹಚ್ಚೋದ್ರಲ್ಲಿ ಮಂಡ್ಯದ ಅಧಿಕಾರಿಗಳು ವಿಫಲ ಆಗಿರುವಂತದ್ದು ನಿಜವಾಗ್ಲೂ ಕೂಡ ದೌರ್ಭಾಗ್ಯವೇ ಸರಿ. ಇದನ್ನ ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸ್ನವರು ಈ ಜಾಲವನ್ನ ಪತ್ತೆ ಹಚ್ಚಿದಂತ ಸಂದರ್ಭದಲ್ಲೂ ಕೂಡ ವಿಮೋಚನಾ ಮಹಿಳಾ ಸಂಘಟನೆ ಮತ್ತು ಇನ್ನು ಹಲವು ಪ್ರಗತಿಪರ ಸಂಘಟನೆಗಳ ಜೊತೆ ಸೇರಿಕೊಂಡು ಈ ಜಾಲವನ್ನ ಪತ್ತೆ ಹಚ್ಚಿರೋದ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಕೂಡ ನಾವು ತಗೊಂಡಿದ್ವಿ. ಅದಾದ್ಮೇಲೆ ಕೂಡ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಳಿಲ್ಲ. ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ಸುಮಾರು ಸಾವಿರ ಸಾವಿರ ಹೆಣ್ಣು ಮಕ್ಕಳ ಮಾರಣ ಹೋಮ ನಡೀತಾ ಇದೆ. ಇದು ನಿಜವಾಗ್ಲೂ ಕೂಡ ಮಂಡ್ಯ ಜಿಲ್ಲೆಗೆ ಶೋಭೆ ತರುವಂತದ್ದಲ್ಲ. ಮಂಡ್ಯದಲ್ಲಿ ಹಲವು ಜನಪರ ಸಂಘಟನೆಗಳು ನಾವಿದ್ದೀವಿ, ಇಲ್ಲಿರುವಂತಹ ಹಲವಾರು ವಿಚಾರವಂತರು ನಾವಿದ್ದೀವಿ. ಮಂಡ್ಯ ಜಿಲ್ಲೆ ಎಲ್ಲದಕ್ಕೂ ಹೆಸರಾಗಿರುವಂತದ್ದು. ಇಂತಹ ಒಂದು ಜಿಲ್ಲೆಯಲ್ಲಿ ಇಂತಹ ಒಂದು ಹೇಯ ಕೃತ್ಯಗಳು ಪದೇ ಪದೇ ಪರಿಗಣಿಸ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ತಲೆ ತಗ್ಗಿಸುವಂತ ವಿಚಾರ. ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದರಲ್ಲಿ ಶಾಮೀಲಾಗಿರುವಂತಹ ಯಾರೇ ಬಲ್ಲಾಢ್ಯರಾದ್ರೂ ಕೂಡ ನಿಷ್ಪಕ್ಷಪಾತ ತನಿಖೆ ನಡೀಬೇಕು. ಇವತ್ತು CID ಈ ಒಂದು ಪ್ರಕರಣಗಳನ್ನ ನಾವು ವರ್ಗಾವಣೆ ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಆದ್ರೆ CID ವರ್ಗಾವಣೆ ಮಾಡಿದ್ರೂ ಕೂಡ ಇಲ್ಲಿ ಯಾವುದೇ ಒಂದು ಆಮಿಷಗಳಿಗೆ ಬಲಿಯಾಗಿ ಪ್ರಕರಣ ಹಳ್ಳ ಹಿಡಿಬಾರದು. ಈಗಾಗಲೇ ಸುಮಾರು ಪ್ರಕರಣಗಳು ಕೋರ್ಟಿನ ಹಂತದಲ್ಲಿ ಇದಾವೆ. ವಿಚಾರಣೆಗಳು ನಡೀತಾ ಇಲ್ಲ. ಬೇಗ ಬೇಗ ವಿಚಾರಣೆಗಳು ನಡೆದು ಪ್ರಕರಣಗಳು ಖುಲಾಸೆ ಆಗಬೇಕು. ಅಪರಾಧಿಗಳಿಗೆ ಶಿಕ್ಷೆ ಆಗುವಂತ ಕಡೆಗೆ ಮುಂದಾಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯಿಸ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.